ನಿನ್ನ ಮಗಳ ಬಾಳ ಚಂದ, ನಿನ್ನ ಮಗಳ ಬಾಳ ಚಂದ, ನಿನ್ನ ಮಗಳ ಬಾಳ ಚಂದ, ನಿನ್ನ ಮಗಳ ಬಾಳ ಚಂದ. ಸರಿಯಾಗಿ ಹೇಳ ತಿಳಿಸಿ, ಹೋಗಬೇಡ ಕೊಂಡಿ ಕೊನಿಸಿ, ಹಾಡಾಕ ಗಂಡ ಬೆಳೆಸಿ. ಅದ್ರಾಗ ಏನ ಪ್ರಶ್ನೆ ಕೇಳಾಕತ್ತಿದೇವು? ಏನ್ರಿ ನೋಡ, ಸೂರ್ಯ ಚಂದ್ರ ಅಗ್ನಿ ನಿಮ್ಮ ಅಪ್ಪಗಳದ ಅರ್ಥ ಹೇಳ್ತಿ. ಸೂರ್ಯ ಜಗತ್ತಿಗೆ ಬಿಸಿಲು ಕೊಟ್ಟಾನ, ಚಂದಪ್ಪ ಜಗತ್ತಿಗೆ ಬೆಳಕ ಕೊಟ್ಟಾನ, ಅಗ್ನಿ ಎಲ್ಲಾರ ಮನೆಯಾಗ ಉರದಾನ. ಈ ಮೂರು ಮಂದಿ ಅತಿಕ ಉರಿಯುವಂತ ಶಕ್ತಿ ಕೊಟ್ಟಕ್ಕೆ ಯಾರ, ಬೆಳಗುವಂತ ಶಕ್ತಿ ಕೊಟ್ಟಕ್ಕೆ ಯಾರ, ಮನಿ ಒಳಗ ಜ್ವಲನ ಶಕ್ತಿ ಕೊಟ್ಟಕ್ಕೆ ಯಾರ, ಮೂರು ಮಂದಿಗೆ ಶಕ್ತಿಯನ್ನು ಕೊಟ್ಟಕ್ಕೆ ನಮ್ಮ ಅನ್ನುವಂಗ ಶಿವಪುರಾಣ ಭಾಗ ನಾಲ್ಕರಾಗ ಬರೆದಿಟ್ಟ. ಸೂರ್ಯನಲ್ಲಿ ಉರಿಯುವಂತ ಶಕ್ತಿ ಕೊಟ್ಟಕ್ಕೆ ನಮ್ಮವ, ಚಂದಪ್ಪನಲ್ಲಿ ಬೆಳಕಿನ ಶಕ್ತಿ ಕೊಟ್ಟಕ್ಕೆ ನಮ್ಮವ, ಬೆಂಕಿ ಅಗ್ನಿ ಅಗ್ನಿಯಲ್ಲಿ ಜ್ವಲನ ಶಕ್ತಿ ಕೊಟ್ಟಕ್ಕೆ ನಮ್ಮವ ಅನ್ನುವಂಗ ಹಿಂದ ಮಾತ್ಮಾರ ಬರೆದಿಟ್ಟಾರ. ಹೌದಾ? ಹೌದು. ಇನ್ನು ಹೇಳಿದ್ರ ಅವರು ಏನತ್ರ, ಸೂರ್ಯ ಚಂದ್ರ ಇನ್ನೊಂದು ಹೆಂಗ, ಬ್ರಹ್ಮ ವಿಷ್ಣು ಮಹೇಶ್ವರನ, ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರಕೃತಿದಿಂದ ಹುಟ್ಟ್ಯಾರ. ಹೌದಾ? ಇನ್ನು ಲಿಂಗ ಬಿಂದು ಅಂತ ಹೇಳಿದೆ, ಬೀಜ ರೂಪ ದೇವಿ ಯೋಧರ್ಷಿ, ಲಿಂಗ ಎಂದರೆ ಪ್ರಕೃತಿ ಅನಿಸಿ, ಇವೆರಡು ಹೆಣ್ಣಿನ ಆಕಾರ ಅಂತ ಹೇಳಾಕ. ಹೌದಾ? ಹೌದು. ಇನ್ನು ಬಾಳ ಹೇಳದ್ರಾಗ ಅರ್ತಿಲ್ಲ. ಹೌದಾ? ಇನ್ನು ಮುಂದಿನ ಸಂಜಿನೊಳಗೆ ಬಂದ ನಮ್ ಗಂಡ ಹಾಡುವಂತ ಕಲಾವಿದ್ರ ಯಾವ ರೀತಿ ಒಳಗ ಗಂಡ ಹೆಚ್ಚು ಮಾಡ್ತಾರ ನೋಡೋಣ. ಇವ್ರು ನೋಡಾನ ನನಗೆ ಇನ್ನೊಂದು ಮಾತು ನೆನಪಕ್ಕತಿ. ಏನ್ರಿ ಅದ? ಏನಂದ್ರ, ಏನ್ರಿ ಅವ್ರು ನಮಗ ಹೇಳ್ತಾರ ಹೊಳಳಿ, ಏನತ್ತ ಏ ಮಳ್ಳ ನೀವು ಮಳ್ಳ ಮಾಸ್ತರ ಆತಾರ.